ಎಲ್ಲರಿಗೂ ಶರಣ ಶರಣಾರ್ಥಿ. ಇಂದಿನ ವಿಷಯ ಶಿವಶರಣೆ ನೀಲಾಂಬಿಕೆ. ಶಿವಶರಣೆ ನೀಲಾಂಬಿಕೆಯು 12ನೇ ಶತಮಾನಗಳಲ್ಲಿಯೇ ಇದ್ದ ಶಿವಶರಣೆಯಾಗಿದ್ದು ಅಣ್ಣ ಬಸವಣ್ಣನವರ ಎರಡನೆಯ ಹೆಂಡತಿಯಾಗಿದ್ದಳು. ಕಲ್ಯಾಣವನ್ನು ಪೇರ್ ಮಾಡಿ ದೊರೆಯು ಆಳುತ್ತಿದ್ದ ಕಾಲ ಅದಾಗಿತ್ತು. ಸಿದ್ಧರಸನು ಆತನ ಮಂತ್ರಿಯಾಗಿದ್ದನು. ಸಿದ್ಧರಸ ಮತ್ತು ಪದ್ಮಗಂಧಿ ಎಂಬ ದಂಪತಿಗಳ ಮಗಳೇ ನೀಲಾಂಬಿಕೆ. ಅತ್ಯಂತ ಸುಂದರವಾಗಿದ್ದಳು. ಅದಕ್ಕಾಗಿ ಅವಳನ್ನು ನೀಲಮ್ಮ, ನೀಲಾಂಬಿಕೆ, ನೀಲಲೋಚನೆ ಎಂಬ ಹೆಸರಿನಿಂದ ಕರೆಯುತ್ತಿದ್ದರು ಎಂದು ಇತಿಹಾಸದಿಂದ ತಿಳಿದು ಬರುತ್ತದೆ. ಪೇರ್ಮಾಡಿ ಅರಸರು ಸಿದ್ಧರಸನ ಮೇಲೆ ಬಹಳ ನಂಬಿಕೆ ಪ್ರೀತಿ ಇಟ್ಟಿದ್ದರು. ಪೇರ್ಮಾಡಿ ಅರಸರು ಸಾಯುವಾಗ ಸಿದ್ಧರಸರನ್ನು ಕರೆದು ತಮ್ಮ ಮಕ್ಕಳಾದ ಬಿಜ್ಜಳ, ಕರ್ಣದೇವರ ರಕ್ಷಣೆಯ ಭಾರವನ್ನು ಒಪ್ಪಿಸಿದರು. ಬಿಜ್ಜಳ ದೊರೆಯ ತಾಯಿ ಅಂದರೆ ಪೇರ್ಮಾಡಿ ದೊರೆಯ ಪತ್ನಿ ಪತಿಗನುಕೂಲ ಸತಿಯಾಗಿದ್ದಳು. ಹೀಗಾಗಿ ದೊರೆ ತೀರಿಕೊಂಡಾಗ ಪತಿಯೊಂದಿಗೆ ಸತಿ ಸಹಗಮನ ಹೋದಳು ಎಂದು ತಿಳಿದು ಬರುತ್ತದೆ. ಆಗಿನ್ನೂ ಕರ್ಣದೇವನು ಚಿಕ್ಕ ಮಗುವಾಗಿದ್ದನು. ನೀಲಾಂಬಿಕೆಯ ಸಮವಯಸ್ಸು ಎಂದು ಹೇಳಲಾಗುತ್ತದೆ. ನೀಲಾಂಬಿಕೆಯ ತಾಯಿ ಪದ್ಮಗಂಧಿಯು ತನ್ನ ಮಗಳೊಂದಿಗೆ ಕರ್ಣದೇವನಿಗೂ ಸಹ ತನ್ನ ಮೊಲೆಹಾಲನ್ನುಣಿಸಿ ಬೆಳೆಸಿದಳು ಎಂದು ತಿಳಿಯುತ್ತದೆ. ದಿನಗಳೆದಂತೆ ಬಿಜ್ಜಳ ದೊರೆಯು ದೊಡ್ಡವರಾಗಿ ರಾಜ್ಯವನ್ನು ಆಳಹತ್ತಿದರು. ಇದೇ ವೇಳೆಗೆ ಸಿದ್ಧರಸ ಮತ್ತು ಪದ್ಮಗಂಧಿಯರು ಕೈಲಾಸವಾಸಿಯಾದರು ಎಂದು ತಿಳಿದು ಬರುತ್ತದೆ. ಆಗ ಬಿಜ್ಜಳ ದೊರೆಯು ತನ್ನ ತಮ್ಮ ಕರ್ಣದೇವರು ಅವನೊಂದಿಗೆ ಒಡಹುಟ್ಟಿದವರಂತೆ ಬೆಳೆದ ನೀಲಾಂಬಿಕೆಯನ್ನು ತಮ್ಮ ಅರಮನೆಗೆ ಕರೆದುಕೊಂಡು ಬಂದರು. ಅರಮನೆಯಲ್ಲಿ ನೀಲಾಂಬಿಕೆ ರಾಣಿ ವಾಸದಲ್ಲಿ ಎಲ್ಲರ ಮುದ್ದಿನ ಮಗಳಾಗಿ ಬೆಳೆದಳು. ಅಲ್ಲಿ ಅವಳು ಕನ್ನಡ, ಸಂಸ್ಕೃತ ಸಾಹಿತ್ಯವನ್ನು ಅಭ್ಯಾಸ ಮಾಡಿರುವಳು. ಸಾಹಿತ್ಯದ ಜೊತೆಗೆ ಸಂಗೀತವೂ ಕೂಡ ಕಲಿತಿದ್ದಳು ಎಂದು ತಿಳಿದು ಬರುತ್ತದೆ. ನೀಲಾಂಬಿಕೆಯು ಅತ್ಯಂತ ಸುಂದರವಾಗಿದ್ದಳು ಅಂತ ಈಗಾಗಲೇ ನಾನು ಹೇಳಿದೆ. ಅದನ್ನು ಸ್ವತಃ ಬಸವಣ್ಣನವರೇ ಒಂದು ಕಡೆ ಹೇಳುವ ಹಾಗೆ, ಎನ್ನ ಸತಿ ನೀಲಲೋಚನೆ ಪೃಥ್ವಿಗಗ್ಗಳ ಚೆಲುವೆ ಎಂದು ವರ್ಣಿಸಿದ್ದಾರೆ. ಬಿದಿಗೆಯ ಚಂದಿರನಂತೆ ಬೆಳೆಯುತ್ತಿದ್ದ ನೀಲಾಂಬಿಕೆ ಬಹಳ ಚೆಲುವೆಯಾಗಿದ್ದಳು. ಕವಿ ಹೇಳುವ ಹಾಗೆ ನೀಲಮಣಿಯಂತೆ ಹೊಳೆಯುವ ಕಣ್ಣುಗಳು, ವಿಶಾಲವಾದ ಹಣೆ, ಉದ್ದವಾದ ಮೂಗು, ಗುಂಗುರು ಕೂದಲು, ಬಂಗಾರ ಬಣ್ಣದ ದೇಹಕಾಂತಿಯುಳ್ಳವಳಾಗಿದ್ದಳು ನೀಲಾಂಬಿಕೆ. ನೀಲಾಂಬಿಕೆಯ ಎತ್ತರದ ನಿಲುವಿಗೆ ತಕ್ಕ ಮೈಮಾಟ ಹೊಂದಿದ್ದಳು ಎಂದು ತಿಳಿದು ಬರುತ್ತದೆ. ನೀಲಾಂಬಿಕೆ ಸಿದ್ಧರಸರಿಗೆ ಒಬ್ಬಳೇ ಮಗಳಾಗಿದ್ದಳು. ಕಾರಣ ಅವರ ಆಸ್ತಿಗೆಲ್ಲ ಅವಳೇ ಒಡತಿಯಾದಳು. ಅದರ ಜೊತೆಗೆ ಬಿಜ್ಜಳನ್ನ ಅತ್ಯಂತ ಮಮತೆಯ ಸಾಕು ತಂಗಿಯಾಗಿ ಅರಮನೆಯಲ್ಲಿಯೇ ಬೆಳೆದಳು. ನೀಲಾಂಬಿಕೆ ಅರಮನೆಯಲ್ಲಿ ಬೆಳೆದರೂ ಕಿಂಚಿತ್ತೂ ಗರ್ವಿಷ್ಠಳಾಗಿರಲಿಲ್ಲ. ಬೆಳೆಯುವಾಗಲೇ ಚಿಕ್ಕಂದಿನಿಂದ ಅತ್ಯಂತ ಸದುವಿನಯದ ಗುಣಗಳು, ಗುರು ಹಿರಿಯರಲ್ಲಿ ಅನಂತ ಭಕ್ತಿ, ಕಿರಿಯರೊಡಗೂಡಿ ಅವರೊಂದಿಗೆ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ಳುತ್ತಿದ್ದಳು ನೀಲಾಂಬಿಕೆ. ಮದುವೆ ವಯಸ್ಸಿಗೆ ಬಂದಿರುವ ನೀಲಾಂಬಿಕೆಗೆ ಯೋಗ್ಯವಾದ ವರನನ್ನು ಹುಡುಕಲು ಪ್ರಾರಂಭಿಸುತ್ತಾರೆ ಬಿಜ್ಜಳ ರಾಜ. ಆಗ ಬಸವಣ್ಣನವರು ಬಿಜ್ಜಳ ದೊರೆಯ ಹಣಕಾಸಿನ ವಿಭಾಗದಲ್ಲಿ ಕರ್ಣೀಕ ಕೆಲಸ ಮಾಡುತ್ತಿದ್ದರು. ಒಮ್ಮೆ ಬಿಜ್ಜಳನ ರಾಜ್ಯಸಭೆಯೊಳಗೆ ಒಂದು ತಾಮ್ರ ಶಾಸನವನ್ನು ಓದುವ ಪ್ರಸಂಗ ಅದಾಗಿತ್ತು. ಅರಮನೆಯ ದೊಡ್ಡ ದೊಡ್ಡ ಪಂಡಿತರೆಲ್ಲರೂ ಅದನ್ನು ಓದಲು ಪ್ರಯತ್ನಿಸಿದರು. ಆದರೆ ಯಾರಿಗೂ ಓದಲಿಕ್ಕೆ ಬರಲಿಲ್ಲ. ಆಗ ಬಸವಣ್ಣನವರು ಸಂಗಮೇಶ್ವರ ಗುರುಕುಲದೊಳಗೆ ಶಾಸನಗಳ ಲಿಪಿಯ ಅಭ್ಯಾಸ ಮಾಡಿದ್ದರಿಂದ ಆ ಲಿಪಿಯನ್ನು ಓದಿ ಅರಮನೆಯಲ್ಲಿ ಎಲ್ಲರಿಗೂ ತಿಳಿ ಹೇಳಿದರು. ಆ ಲಿಪಿಯಲ್ಲಿ ಚಾಲುಕ್ಯರ ಕಾಲದ 12 ಕೊಪ್ಪರಿಗೆಗಳ ಹೊನ್ನನ್ನು ಸಿಂಹಾಸನದ ಕೆಳಗೆ ಹೂಳಿಡಲಾಗಿದೆ ಎಂದು ಬರೆದಿತ್ತು. ಅದರ ಪ್ರಕಾರ ಸಿಂಹಾಸನದ ಕೆಳಭಾಗವನ್ನು ಅಗೆದು ನೋಡಿದರು. ಅಲ್ಲಿ ಬಸವಣ್ಣನವರು ಹೇಳಿರುವ ಹಾಗೆ ಹೊನ್ನಿನ ಕೊಪ್ಪರಿಗಳು
ಕೊಪ್ಪರಿಗೆಗಳು ದೊರೆತವು. ಬಸವಣ್ಣನವರ ಜಾಣತನವನ್ನು ಸದ್ಗುಣದ ಸವಿನಯದ ಸ್ವಭಾವವನ್ನು ಕಂಡು ಬಿಜ್ಜಳನ್ನು ಬಸವಣ್ಣನವರಿಗೆ ಮಾರು ಹೋಗುತ್ತಾನೆ, ಮಂತ್ರಿ ಪದವಿಯನ್ನೂ ಕೊಡುತ್ತಾನೆ. ಈಗಾಗಲೇ ಬಸವಣ್ಣನವರು ಗಂಗಾಂಬಿಕೆಯೊಂದಿಗೆ ವಿವಾಹವಾಗಿದ್ದರು. ಆದರೂ ಬಸವಣ್ಣನ ಅಗಾಧ ಶಕ್ತಿಗೆ ಮಾರು ಹೋದ ಬಿಜ್ಜಳನ್ನು ತನ್ನ ತಂಗಿ ನೀಲಾಂಬಿಕೆಯ ಮದುವೆ ಬಸವಣ್ಣನೊಂದಿಗೆ ಮಾಡಿಕೊಡಬೇಕೆಂದು ನಿರ್ಧರಿಸಿದನು. ಅದರಂತೆ ಬಸವಣ್ಣ ನೀಲಾಂಬಿಕೆಯರನ್ನು ಒಪ್ಪಿಸಿ ನೀಲಾಂಬಿಕೆಯ ಮದುವೆ ಬಹಳ ವೈಭವದಿಂದ ವಿಜೃಂಭಣೆಯಿಂದ ಅಲ್ಲಿ ನಡೆಸಿಕೊಡುವರು. ಹೀಗೆ ಒಂದು ಅರಮನೆಯಲ್ಲಿ ನೀಲಾಂಬಿಕೆ ಬಸವಣ್ಣನವರು, ಇನ್ನೊಬ್ಬ ಪತ್ನಿ ಗಂಗಾಂಬಿಕೆ, ಬಸವಣ್ಣನವರ ಅಕ್ಕ ಅಕ್ಕನಾಗಾಂಬಿಕೆ, ಅವಳ ಮಗ ಚನ್ನಬಸವಣ್ಣ ಎಲ್ಲರೂ ವಾಸವಾಗಿದ್ದರು. ಗಂಗಾಂಬಿಕೆ ಮತ್ತು ನೀಲಾಂಬಿಕೆಯರು ಅಣ್ಣ ತಮ್ಮಂದಿರ ಮಕ್ಕಳಾಗಿದ್ದರು ಎಂದು ತಿಳಿದು ಬರುತ್ತದೆ. ಹೀಗಾಗಿ ಒಂದೇ ಊರಿನ ಒಂದೇ ಮನೆತನದಲ್ಲಿ ಬೆಳೆದವರು. ಅವರಿಬ್ಬರು ಒಡಹುಟ್ಟಿದ ಅಕ್ಕ ತಂಗಿಯರಂತೆಯೇ ಇರುತ್ತಿದ್ದರು. ಇಬ್ಬರು ಬಸವಣ್ಣನವರ ಪತ್ನಿಯಾದ ಮೇಲೆ ಒಂದೇ ಮನಸ್ಸಿನಿಂದ ಪತಿಯ ಇಚ್ಛೆಯನ್ನು ಅರಿತು ಬಾಳತೊಡಗಿದರು ಎಂದು ತಿಳಿಯುತ್ತದೆ. ಬಸವಣ್ಣನವರ ಜೊತೆಗೆ ಭೀಮ ಬಲವಾಗಿ ನಿಂತ ಅಕ್ಕನಾಗಮ್ಮ, ಗಂಗಾಂಬಿಕೆ, ನೀಲಾಂಬಿಕೆಯರ ಪ್ರೇರಣೆ ಬಸವಣ್ಣನವರಿಗೆ ಸಾವಿರ ಕೈಗಳ ಶಕ್ತಿ ಕಸು ಕೊಟ್ಟಂತಾಗುತ್ತದೆ ಅಂತ ಹೇಳ್ತಾರೆ. ದಲಿತರು, ಅಸ್ಪೃಶ್ಯರು, ನಿಷ್ಕೃಷ್ಟರು, ಹೆಂಗಸರೆಂದು ವಿವಿಧ ರೀತಿಯಿಂದ ಸಮಾಜದಲ್ಲಿ ಕಡೆಗಣಿಸಲ್ಪಟ್ಟವರನ್ನು ಪ್ರೋತ್ಸಾಹಿಸಲು ಅಕ್ಷರದ ಅಭ್ಯಾಸದಿಂದ ತೊಡಗಿ ಆಧ್ಯಾತ್ಮಿಕ ಅಧ್ಯಯನದವರೆಗೆ ತರಬೇತಿ ಕೊಡಲು ಮಹಾಮನೆಯಲ್ಲಿ ಕಮ್ಮಟವನ್ನೇ ಹಾಕಿರಬೇಕು. ಆ ಯೋಜನೆಯ ಯಶಸ್ಸಿನ ಹೆಚ್ಚಿನ ಭಾಗವು ನಾಗಮ್ಮ, ಗಂಗಾಂಬಿಕೆ ಮತ್ತು ನೀಲಾಂಬಿಕೆಯರಿಗೆ ಸಲ್ಲುತ್ತದೆ ಅಂತ ನಮಗೆ ಇತಿಹಾಸದಿಂದ ತಿಳಿದು ಬರುತ್ತದೆ.